ಇವರೇ ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿಗಳು. ಇವನೇ ಪಿಗ್ನಿ ನಾಗ್ಯ, ಕಲೆಕ್ಷನ್ ಕಮ್ಮಿ ಕನೆಕ್ಷನ್ ಜಾಸ್ತಿ. ಇವನೇ ಚಾದ ಅಂಗಡಿ ಚೆನ್ನ, ಮಾತು ಕಮ್ಮಿ ಕೆಲಸ ಜಾಸ್ತಿ. ಇವನೇ ಪಂಚಾಯತಿ ಪಂಪ, ಕೆಲಸ ಕಮ್ಮಿ ಆಶ್ವಾಸನೆ ಜಾಸ್ತಿ. ಇವರೆಲ್ಲ ಚಡ್ಡಿ ದೋಸ್ತರು ಅನ್ಕೊಂಡ್ರೆ ಅಲ್ಲ, ಇವರೆಲ್ಲ ಚಂಬಿನ ದೋಸ್ತರು. ಈ ಚಂಬಿನ ಕತೆ ಏನಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಲೇಬೇಕು. ಮಾಬಸ್ನವ್ರ ಮನೆಯಾಗ ಬಿರಿಯಾನಿ ಮಾಡಿದ್ರಲ್ಲ, ತಿಂದು ಬಂದ್ಬಿಟ್ಟು ಏನ್ ಬಿರಿಯಾನಿ ಪಣ್ಣಿಗೆಂಡ್ ಬಿಟ್ರ ಏನ್ ಕತೆ? ಬಾಳ ಹೊಟ್ಟೆ ಕತ್ತಿ ಬಿಡತ್ಲೆ ಸೋಮಂದ ಹೊಟ್ಟವಲ್ಲ ಪಟ್ಟಣವಲ್ಲಿ. ನೀಲಪ್ಪ ನೋಡಿದಾಗ ಇಡ್ಲಿ ಚಟ್ನಿ ತಿಂದು ನೀರ ಹೋಗತಿದ್ಲೆ ಪಂಪ. ಏನ್ ಹಾಕಿದ್ನ ನೀಲಪ್ಪ ಚಟ್ನಿಯಾಗ ಅವನವನ ತಮ್ಮ ಹಿಂಗ್ ಬಿಚ್ಚಂಗಿಲ್ಲ ಹಂಗ ಗುತ್ತತಲಿ ಪಂಪ. ನಿನ್ನೆ ಸ್ವಾಮಿ ಹೋಟೆಲ್ದ ನಿಮ್ಮಿಬ್ಬರನ್ನ ಬಿಟ್ಟು ಗೋಬಿ ತಿಂದು ಬಂದ್ಬಿಟ್ಟಿನಿ, ಕಾರ್ ಏನ್ ಜಗ್ಗಿ ಹಾಕ್ಬಿಟ್ಟಿದ್ದಂಗದಾನ? ಏನ್ ಮಾಡ್ಬೇಕು, ಕೆಂಪು ಬರ್ತದ ಮಾವಾ, ತಡ್ಕೊಂಬೋದ ಅವತ್ತು? ನಿನ್ನೇನಿದ್ದ ಗುಳಿಗೆ ರಾಗಂತ ಹೋಗಿ ತಗೊಂಡು ನನಗೆ ತಕಾಬಿಟ್ಟಿದ್ದ ಗುಳಿಗೆ ಅನಿಪುಂತ ಹೋಗೋದಂದೆ ಬಾಕಿ ನೋಡಿ. ಇವಾಗ ಇಲ್ಲಮ್ಮವ್ವ, ನಿನ್ನೆ ನಿಮ್ಮಿಬ್ಬರನ್ನ ಬಿಟ್ಟು ಬಂದ್ಬಿಟ್ಟಿನಿ, ಅದಕ್ಕ ಹಂಗಾಗೈತೇನೋ. ಸ್ವಲ್ಪ ಚಮ್ತಾಲೇ ಮಾವ. ಏ ಮಾವ, ನನಗೆ ಸ್ವಲ್ಪ ನೀರು ಕೊಡು ಮಾವ. ಹೊಟ್ಟೆ ತಡಿಯ ಸೋಮಕ್ಕಳ ನೀರನ್ನ ಎಂತ ಸೋಮಗಲೇ ಚಂಬದ್ದೋದಲ್ಲಿ ಅಪ್ಪ, ಎಂತ ಗತಿ ತಮ್ಮಂದಲೇ ಅಪ್ಪ ನಮಗೆ. ಇವತ್ತೆದ್ದು ಯಾರ ಮಕ್ಕ ನೋಡಿದ್ಲಿ ಅಪ್ಪ, ಇವತ್ತು ಮುಂದೆ ಮುಂದೆ ಎಂತ ಗತಿ ತಂದಲೇ ನಮಗೆ. ಎಲೆ ವರ್ಷಂಬದ ಗತಿ ಬಂದ್ಬಿಡ್ತು ನಮಗೆ ಇವಾಗ. ಮನಿ ಬಂದ್ ಮುಗಿ ತಗೊಂಡಿಲ್ಲ ಇಬ್ರು. ಮೊನ್ನೆ ನೀನ್ ನಮ್ದು ಅಂತ ಬಂದಿದ್ರಿ, ನಾನ್ ನಿಮ್ದು ಅಂತ ಬಂದಿಲ್ಲ. ಉತ್ತರಿಸಿ ಮಕ್ಕಳ. ಆಯ್ತಾಯ್ತು ಲೇ ಮಗನೇ, ದಿನ ಬೆಳಕಾದ್ರೆ ಹೇಳಕ್ ನೀನು ಬರ್ತಿ, ಸಿಕ್ಕೆ ಸಿಕ್ತೀಯ ನೋಡಣ. ನಗ್ಬಾಡ್ಲೆ ಚೆನ್ನ, ಫಸ್ಟ್ ಇಲ್ಲಿ ಕುಂತರ್ಗೆ ಚಾ ಕೊಡು. ತಗೋಡ್ರೆ ಚಾ. ಹಲೋ ಹೇಳ್ರಿ ಸರ್. ನಾನೇನ್ ಮಾಡಲ್ಲ ಸರ್, ನೀವು ಫೈನಾನ್ಸ್ ಕೊಟ್ರಿ, ಅದೆಲ್ಲ ಬರೀ ಆಂಟೇರಿ ಕೊಟ್ರಿ. ನಾವು ಕಲೆಕ್ಷನ್ ಕೇಳ್ಕೋದ್ರೆ ನಮಗೆ ಕಲೆಕ್ಷನ್ ಆಗಿಲ್ಲ, ಹೋಗೋ ಬಾಡ ನನ್ ಮಗನ್ ಅಂತ ಬೈತಾರೆ ಸರ್. ಸರ್ ನಾನೇನ್ ಮಾಡಲ್ಲ ಸರ್, ಕಲೆಕ್ಷನ್ ಮಾಡಕ್ ಅಂತ ಹೋಗ್ತೀನಿ ಸರ್, ಅವರೇ ನನ್ನ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಸರ್, ಏನ್ ಮಾಡಲಿ ಸರ್? ಆಯ್ತಾಯ್ತು ಸರ್, ಬರ್ತೀನಿ ಸರ್. ಹೋ, ಇವತ್ತು ಬೆಳಗ್ಗೆ ಎದ್ದು ಯಾರ ಮಕ್ಕ ನೋಡಿದ್ನೋ ಅನ್ಕತ್ತೆ ಮಾರ. ಲೇ ಪಂಪಾ, ತೋ
ಗ್ರಾಚಾರ ಬಂತಪ್ಪ. ಒಟ್ಟಿಗೆ ಅನ್ನ ತಿಂತೀಯ, ಹೊಲ್ ತಿಂತೀವಿ, ರೊಕ್ಕ ಇಸ್ಕೊಂಡು 3 ತಿಂಗಳಾಯ್ತು. ಅತ್ತ ಕೆಲ್ಸನೂ ಇಲ್ಲ, ರೊಕ್ಕನೂ ಇಲ್ಲ. ಅತ್ತ ನನ್ನ ಹೆಂಡತಿ ನೋಡಿದ್ರೆ ಈ ಕೆಲ್ಸ ಆಗತ್ತಕ್ಕ ಮನೆ ನೈಟ್ ಕೆಲ್ಸ ಇಲ್ಲ ಅಂತ ತಳ ಆತು. ಜಲ್ದಿ ಕೆಲ್ಸ ಮಾಡಿಕೊಡಲೇ ಅಪ್ಪ. ನಿನ್ ಸಂಬಂಧ ನಂದು ರಾತ್ರಿ ಕೆಲ್ಸ ಇಲ್ದಂಗೆ ಆಗೈತಿ ಲೇ ಅಪ್ಪ. ಫೋನ್ ಮಾಡಿದ್ರೆ ಎತ್ತಂಗಿಲ್ಲ, ಏನಿಲ್ಲ, ಫೋನ್ ಎತ್ತಿದ್ರೆ ಅಲ್ಲೇದಿನ ಇಲ್ಲೇದಿನ ಅಂತ ಹೇಳ್ತಿ. ಇಲ್ಲಿ ನೋಡಿದ್ರೆ ಆರಾಮಾಗಿ ಚಹಾ ಕುಡಿಯಕತ್ತಿ. ನೀನ್ ನನ್ ಕೆಲ್ಸ ಯಾವಾಗ ಮಾಡಿಕೊಡ್ತೀಯೋ, ನಂದ್ ರಾತ್ರಿ ಕೆಲ್ಸ ಯಾವಾಗ ಆಗ್ತತ್ತೋ, ಅದ್ ಯಾರ ಮಕ್ಕ ನೋಡಿ ನೀನ್ ಕೆಲ್ಸ ಕೊಟ್ನೋ ಮಾರಾಯ. ಆಯ್ತಾಯ್ತು ದಣಿ, 2-3 ದಿನದೊಳಗ ಕೆಲ್ಸ ಮಾಡ್ಕೊಡ್ತೀನಿ ದಣಿ. ನಿನ್ ಹೆಂಡತಿ ಜೊತೆ ಆರಾಮಾಗಿ ಇರುವಂತೆ ಹೋಗ್ ದಣಿ. ಆಯ್ತಾಯ್ತು, ಯಾವಾಗ ಮಾಡ್ತೀವಿ ಮಾಡಪ್ಪ. ಇವತ್ತಿಬ್ರು ಬೆಳಗ್ಗೆದ್ದು ಯಾರ ಮುಖ ನೋಡಿ ಬಂದಿರ್ಲಿ. ಇವತ್ತು ಬೆಳಗ್ಗೆದ್ದು ಯಾರ ಮುಖ ನೋಡಿದಪ್ಪ, ಫುಲ್ ಗಿರೇಕ್ ಐತಿ. ಏ ತಮ್ಮ ಬರ್ರಿ, ಇಲ್ಲಿ ಇಬ್ರು ಬರ್ರಿ. ಹೇಳ್ರಿ ಗೌಡ್ರೆ. ಅಲ್ಲ ಇಷ್ಟೆಲ್ಲ ಹೇಳ್ತಾರ, ಬೆಳಗ್ಗೆದ್ದು ಯಾರ ಮುಖ ನೋಡ್ರಿ ಹೇಳ್ರ. ನಮ್ ಬೆಳಗ್ಗೆ ಎದ್ದು ನಮ್ ತಂಗಿ ಮುಖ ನೋಡಿ ಗೌಡ್ರೆ. ಹೌದಾ, ಸರಿ ಅಲ್ಲೇ ಚಂದ್. ನೀನ್ ಯಾರ ಮುಖ ನೋಡಿದ್ ಬೆಳಗ್ಗೆ ಎದ್ದು? ಅದೇನ್ ಬಿಡ್ರಿ ಗೌಡ್ರೆ, ಸರಿಗಿಲ್ಲ. ಅದೇನ್ ನೋಡಿ ಇರ್ಲಿ ಹೇಳಲಿ, ಅದಕ್ಕೆ ಕಷ್ಟ ಆಸ್ತಿ ಗೌಡ್ರೆ. ಗೌಡ್ರೆ ನಾನು ಅಂದಿ ಹೇಳ್ತೀನ ನೋಡ್ಬಿಟ್ಟಿನ್ರಿ. ಏನ್ಲೆ ನೀನು ಪಂಪ ನಾಗ, ಕಾಗೆ ಕುಂದ್ರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಏನ್ ಸಂಬಂಧ? ನೀವು ಮಾಡೋ ಕೆಲ್ಸಕ್ಕೂ ಈ ಮುಖ ನೋಡೋದಕ್ಕೆ ಏನ್ ಸಂಬಂಧ? ಎದ್ದು ಅಮ್ಮನ ಮುಖ ನೋಡಿದ್ದಿ, ಅಮ್ಮ ನಿನಗೆ ಕೆಟ್ಟದ್ ಬಯಸ್ತಾಳ. ಪಂಪ ನೀ ಎದ್ದು ತಂಗಿ ಮುಖ ನೋಡಿ, ನಿಮ್ ತಂಗಿ ನಿನಗೇನಾದ್ರೂ ಕೆಟ್ಟದ್ ಬಯಸ್ತಾಳ? ಇದು ಮುಖ್ಯ ಅಲ್ಲ, ಅಲ್ಲಿ ಚೆನ್ನ ನೋಡು, ಯಾರ ಮುಖ ನೋಡ್ಯಾರ ಏನ್ ನೋಡ್ಯಾರ ಅನ್ನೋದು ಮುಖ್ಯ ಅಲ್ಲ. ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರ ಒಳ್ಳೇದಾಗತ್ತ. ಅದನ್ನ ಬಿಟ್ಟು ಅವ್ರ ಮುಖ ಇವ್ರ ಮುಖ ನೋಡಿದ್ರಿಂದ ಏನು ಪ್ರಯೋಜನ ಇಲ್ಲ. ಇಂಥವೆಲ್ಲ ಬಿಟ್ಬಿಡ್ರಿ, ಹಿಂದಕ್ಕ ಏನೋ ಹೇಳಿದ್ರು ಅವೆಲ್ಲ ಮೂಢನಂಬಿಕೆ ಮಾತುಗಳು. ಅವ್ರ ಮುಖ ನೋಡಿದ್ರೆ ಒಳ್ಳೇದಾಗತ್ತೆ, ಇವ್ರ ಮುಖ ನೋಡಿದ್ರೆ ಕೆಟ್ಟದಾಗತ್ತೆ ಅನ್ನೋದು ಬಿಡ್ರಿ. ನರಿ ಮುಖ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರ, ಆ ಮಕ್ಕಂಡು ಹಾಸಿಗೆ ಬಗಲಾಗ ನರಿನ ತಂದು ಕಟ್ಟಿಕ್ಕೆ ಅಂತಾರ. ಆಗಲ್ಲ, ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡ್ರಿ, ಎಲ್ಲರಿಗೂ ಒಳ್ಳೇದಾಗತ್ತೆ, ನಿಮಗೂ ಒಳ್ಳೇದಾಗತ್ತೆ. ಮಾಡೋ ಕೆಲಸ ಮೇಲೆ ಶ್ರದ್ಧೆ ಇರ್ಬೇಕಪ್ಪ. ಆಯ್ತು ಬಿಡು ಗೌಡ್ರೆ. ನೀವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ನಿಮಗೂ ಒಳ್ಳೇದು ಆಗೇ ಆಗುತ್ತೆ. ನಿಮ್ಗೇನ್ ಮಾಡೋ ಕೆಲ್ಸ ಏನಿಲ್ಲ ನಿಮ್ಗೆ? ಬಾ ಸೆಡ್ಡಿಗ್ ಹೋಗನ್ ಬಾ ಮಾಮ, ಸೆಡ್ಡಿಗ್ ಹೋಗನ್ ಬಾ, ಕುಂಟ ಬಿಲ್ ಆಡ ಅಂತ ಹೆಂಗ ಸೆಡ್ಡಿಗ್ ಹೋಗನ್, ಸೆಡ್ಡಿಗೆ ಕುಂಟೆ ಬಿಲ್ ಆಡಪ್ಪ.